ಕಾಂಗ್ರೆಸ್ನಲ್ಲಿ ಸೇವೆ ಸಮರ ಮುಂದುವರೆದಿದೆ. ಸಚಿವೆ ಜಯಮಾಲಾರನ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಕೆಣಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಜಯಮಾಲಾ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ, ಅದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಅಂತ ಅಂದ್ರು. ಇನ್ನು ಜಯಮಾಲಾ ಸೇವೆ ಇಷ್ಟವಾಗಿ ಅವರನ್ನ ಸಚಿವನನ್ನಾಗಿ ಮಾಡಿದ್ದಾರೆ ಎನ್ನುವಂತಹ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ನಮ್ಮ ಕಡೆ ಮಾತನಾಡುವಂತಹ ಸೇವೆಯ ಬಗ್ಗೆ ಹೇಳಿದ್ದೆ, ಅವರು ಯಾವ ಸೇವೆ ಅಂತ ಅಂದುಕೊಂಡ್ರು ಅಂತ ಗೊತ್ತಿಲ್ಲ. ಸೇವೆಯಲ್ಲಿ ಉರುಳು ಸೇವೆ, ದೇವರ ಸೇವೆ, ಅಭಿಷೇಕ ಸೇವೆ ಎಲ್ಲವೂ ಕೂಡ ಇರುತ್ತೆ. ನಮ್ಮರ್ಥದಲ್ಲಿ ಆ ರೀತಿ ಸೇವೆ ಅಂತ ಪದವನ್ನ ಬಳಸಿದ್ದೇನೆ ಅಂತ ಹೇಳಿದ್ರು. ನಮ್ಮ ಹೈಕಮಾಂಡ್ ಬಿಟ್ಟಿರೋ ವಿಚಾರ, ನಾನಂತರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಮೊದಲಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದೀನಿ. ಸೊ ಹೈಕಮಾಂಡ್ ಕೊಟ್ಟರೆ ತುಂಬಾ ಸಂತೋಷ, ಕೊಡಲಿಲ್ಲ ಅಂದ್ರೆ ಪಕ್ಷ ಸಂಘಟನೆಯಲ್ಲಿ ನನ್ನ ಅದು ಜಗತ್ತಿಗೆ ಗೊತ್ತಿದೆ. ಸೊ ಪಕ್ಷದ ಸೇವೆ ಅವ್ರು ಮಾಡಿರೋದು ಅವ್ರಿಗೆ ಇಷ್ಟ ಅಂತ ಹೇಳಿದ್ರು. ಪಕ್ಷದ ಸೇವೆ ಅವ್ರು ಮಾಡಿದ್ದು ನಾಯಕರಿಗೆ ಇಷ್ಟ ಆಗಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ.